ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಎಚ್ ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನಿಂದ ಎಚ್ ಟ್ಯೂಬ್ ಕನ್ನಡ ವಿಶೇಷವಾಗಿ ಇತಿಹಾಸದ ಎಕ್ಸ್ಕ್ಲೂಸಿವ್ ವಿಡಿಯೋ ಸರಣಿಗಳನ್ನು ಅಪ್ಲೋಡ್ ಮಾಡುತ್ತಾ ಹೋಗುತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಸಿದ್ಧ 3-4 ಲೇಖಕರ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ತಗೊಂಡು ವಿವರಣಾತ್ಮಕವಾಗಿ ಇತಿಹಾಸವನ್ನು ಬೋಧಿಸುತ್ತಾ ಸಾಗುತ್ತೆ ಜೊತೆಗೆ ಇಲ್ಲಿ ಇತಿಹಾಸ ಅಂತಂದರೆ ಕೇವಲ ಇತಿಹಾಸ ಗತಿಸಿ ಹೋಗಿರುವಂಥದ್ದನ್ನು ಮಾತ್ರ ಹೇಳದೆ ಪ್ರಚಲಿತದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೋದು ಎಜಿಟ್ಯೂಬ್ ಕನ್ನಡ ಪ್ರಸ್ತುತಪಡಿಸುವಂತಹ ಇತಿಹಾಸದ ಪ್ರತಿಯೊಂದು ವಿಡಿಯೋಗಳು ಮುಂಬರುವಂತಹ KAS ಆಗಿರಬಹುದು FDA SDA PSI PDO ಹಾಗೂ ಇನ್ನಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಒದಗಿಸುತ್ತಾ ಹೋಗುತ್ತೆ ಬನ್ನಿ ಹಾಗಾದರೆ ಪಾಠವನ್ನು ಆರಂಭ ಮಾಡೋಣ ಭಾರತದ ಇತಿಹಾಸವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಇಲ್ಲಿ ಭಾರತದ ಇತಿಹಾಸ ಅಂತಂದರೆ ಪ್ರಾಚೀನ ಭಾರತದ ಇತಿಹಾಸದಿಂದ ಹಿಡ್ಕೊಂಡು ಸದ್ಯದ ಆಧುನಿಕ ಭಾರತದ ಇತಿಹಾಸದ ತನಕ ಸರಣಿಯಾಗಿರತಕ್ಕಂಥ ವಿಡಿಯೋಗಳನ್ನು ನಾವು ಸಾಧ್ಯವಾದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಅತ್ಯಂತ ಉತ್ತಮವಾಗಿರತಕ್ಕಂಥ ಸರಳ ಸುಂದರ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸ್ನೇಹಿತರೆ ನಮ್ಮ ವಿಡಿಯೋ ಗುಣಮಟ್ಟದ್ದಾಗಿದೆ ಅನ್ನುವಂಥ ಖಾತ್ರಿ ನಿಮಗೆ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನೀವು ಮಾಡುವಂಥ ಒಂದು ಲೈಕ್ ಏನು ಮಾಡುತ್ತೆ ಅಂದರೆ ನಮಗೆ ಮೋಟಿವ್ ಆಗಿ ಕೆಲಸ ನಿರ್ವಹಿಸುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ಒದಗಿಸಿಕೊಡುತ್ತೆ ನಾವು ಮೊದಲು ಪ್ರಾಚೀನ ಭಾರತದ ಇತಿಹಾಸದಿಂದ ಪಾಠವನ್ನು ಆರಂಭಿಸೋಣ ಸ್ನೇಹಿತರೆ ಪ್ರಾಚೀನ ಭಾರತದ ಇತಿಹಾಸ ಆಧುನಿಕ ಕಾಲದಲ್ಲಿ ಪ್ರಾಚೀನ ಭಾರತದ ಸಂಶೋಧನೆಯ ಕಾರ್ಯವನ್ನು ಮೊಟ್ಟ ಮೊದಲು ಆರಂಭ ಮಾಡಿದವರು ಯಾರು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಸೇವೆಯಲ್ಲಿರ್ತಕ್ಕಂಥ ಯುರೋಪಿಯನ್ನರು ಹಾಗಾದರೆ ಪ್ರಾಚೀನ ಭಾರತದ ಸಂಶೋಧನೆ ಮುಖ್ಯವಾಗಿ ಎರಡು ಬಗೆಗಳಲ್ಲಿ ನಡೆಯುತ್ತೆ ಮೊದಲನೇದು ಪ್ರಾಚೀನ ಸಂಸ್ಕೃತ ಸಾಹಿತ್ಯ ಗ್ರಂಥಗಳ ಅಧ್ಯಯನದ ಮೂಲಕ ಪ್ರಾಚೀನ ಭಾರತದ ಶೋಧ ನಡೆಯುತ್ತೆ ಎರಡನೇದು ಪುರಾತತ್ವ ಸಂಶೋಧನಾ ಕಾರ್ಯಗಳ ಮೂಲಕ ಅಂದರೆ ಭೂ ಉತ್ಖನನಗಳ ಶಾಸ್ತ್ರೀಯ ಅಧ್ಯಯನ ಆಗಿರ್ಬೋದು ಅಥವಾ ಪ್ರಾಚೀನ ನಾಣ್ಯಗಳ ಅಧ್ಯಯನ ಹಾಗೂ ಶಾಸನಗಳ ಅಧ್ಯಯನ ಇವುಗಳ ಮೂಲಕ ಪ್ರಾಚೀನ ಭಾರತದ ಸಂಶೋಧನೆಯ ಕಾರ್ಯ ಅನ್ನುವಂಥದ್ದು ನಡೆಯುತ್ತೆ ಹಾಗಾದರೆ ಇಲ್ಲಿ ನಾವು ಮೊದಲು ಪ್ರಾಚೀನ ಸಂಸ್ಕೃತ ಸಾಹಿತ್ಯ ಗ್ರಂಥಗಳ ಅಧ್ಯಯನದ ಮೂಲಕ ಯಾವ ರೀತಿ ಭಾರತದ ಸಂಶೋಧನೆ ಆಯಿತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರಾಚೀನ ಭಾರತದ ಶೋಧ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವಿದ್ವಾಂಸರನ್ನು ಇಂಡಾಲಜಿಸ್ಟ್ ಅಂತ ಕರೆಯಲಾಗ್ತಾ ಇತ್ತು ನಿಮಗೆ ನೆನಪಿರಲಿ ಪ್ರಾಚೀನ ಭಾರತದ ಸಂಶೋಧನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ವಿದ್ವಾಂಸರನ್ನು ಇಂಡಾಲಜಿಸ್ಟ್ಗಳು ಅಂತ ಕರೆಯಲಾಗ್ತಾ ಇತ್ತು ಹಾಗಾದರೆ ಪ್ರಾಚೀನ ಭಾರತದ ಶೋಧ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರಮುಖ ಇಂಡಾಲಜಿಸ್ಟ್ಗಳು ಯಾರು ಅಂತಂದರೆ ಚಾರ್ಲಸ್ ವಿಲ್ಕಿನ್ಸ್ ಸರ್ ವಿಲಿಯಂ ಜೋನ್ಸ್ HH ವಿಲ್ಸನ್ ಹೆನ್ರಿ ಕೋಲ್ಬ್ರೂಕ್ ಮೊದಲಾದವರು ಪ್ರಾಚೀನ ಭಾರತದ ಸಂಶೋಧನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವಿದ್ವಾಂಸರು ಇನ್ನು ಕಲ್ಕತ್ತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿದ್ದ ವಿಲಿಯಂ ಜೋನ್ಸ್ 1784 ಬಂಗಾಳದ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ ನಿಮಗೆ ನೆನಪಿರಲಿ ಸ್ನೇಹಿತರೆ ಕಲ್ಕತ್ತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿದ್ದ ವಿಲಿಯಂ ಜೋನ್ಸ್ ಅನ್ನುವಂಥವರು 1784 ಬಂಗಾಳದ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಕಲ್ಕತ್ತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿದ್ದ ವಿಲಿಯಂ ಜೋನ್ಸ್ 1784 ಬಂಗಾಳದ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ ಇದು ಇತಿಹಾಸ ಇಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥ ಒಂದು ಅಂಶ ಬಂದಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪನೆ ಆಯಿತು ಮೊದಲು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಇತ್ಯಾದಿ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋಣ ಇದು ಬನ್ನಿ ಹಾಗಾದರೆ ನಾವು ಸುಪ್ರೀಂ ಕೋರ್ಟ್ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಾಗಾದರೆ ನಾವು ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ ಸಂವಿಧಾನದ 5ನೇ ಭಾಗದ 4ನೇ ಅಧ್ಯಾಯದ 124ನೇ ವಿಧಿಯಿಂದ 147ರವರೆಗಿನ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತವೆ ಇನ್ನು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ 1774 ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಮೊಟ್ಟ ಮೊದಲು ಸ್ಥಾಪನೆಯಾಯಿತು ನಿಮಗೆ ನೆನಪಿರಲಿ 1774 ಮೊಟ್ಟ ಮೊದಲು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ಹಾಗಾದರೆ ಈ 1774 ಸ್ಥಾಪನೆಯಾಗಿರ್ತಕ್ಕಂಥ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ ಯಾವ ಕಾಯ್ದೆಯ ಪ್ರಕಾರ ಸ್ಥಾಪನೆಯಾಯಿತು ಇದು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಸ್ಥಾಪನೆ ಆಗುತ್ತೆ ಇನ್ನು 1881 ಭಾರತೀಯ ಹೈಕೋರ್ಟ್ ಕಾಯ್ದೆಯ ಪ್ರಕಾರ
ಮೊದಲು ಇರತಕ್ಕಂಥ ಸುಪ್ರೀಂ ಕೋರ್ಟ್ಗಳನ್ನು ವಜಾಗೊಳಿಸಿ ಹೈಕೋರ್ಟ್ಗಳು ಆರಂಭ ಆಗ್ತವೆ. 1935 ಭಾರತ ಸರ್ಕಾರ ಕಾಯ್ದೆಯ ಅಡಿಯಲ್ಲಿ ಫೆಡರಲ್ ಕೋರ್ಟ್ಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶ ನೀಡಲಾಯಿತು. ಸ್ನೇಹಿತರ ನೆನಪಿರಲಿ, ಮೊದಲು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು, ಅದಾದ ನಂತರ ಸುಪ್ರೀಂ ಕೋರ್ಟ್ಗಳನ್ನು ವಜಾಗೊಳಿಸಿ ಹೈಕೋರ್ಟ್ಗಳನ್ನು ಮಾಡಲಾಯಿತು 1881. ನಂತರ 1935 ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಫೆಡರಲ್ ಕೋರ್ಟ್ಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶ ನೀಡಲಾಯಿತು. ಹೀಗಾಗಿ 1937 ಅಕ್ಟೋಬರ್ 1 ದೇಶದ ಮೊಟ್ಟ ಮೊದಲ ಫೆಡರಲ್ ಕೋರ್ಟ್ ದೆಹಲಿಯಲ್ಲಿ ಆರಂಭ ಆಗುತ್ತೆ. ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಆರಂಭ ಆಗಿದ್ದು ಕಲ್ಕತ್ತಾದಲ್ಲಿ 1774. ದೇಶದ ಮೊಟ್ಟ ಮೊದಲ ಫೆಡರಲ್ ಕೋರ್ಟ್ ದೆಹಲಿಯಲ್ಲಿ ಆರಂಭ ಆಯಿತು 1937 ಅಕ್ಟೋಬರ್ 1. ಇನ್ನು ಸಂವಿಧಾನ ಜಾರಿಗೆ ಬಂದ ನಂತರ ಫೆಡರಲ್ ಕೋರ್ಟ್ಗಳನ್ನು ವಜಾಗೊಳಿಸಿ ಮತ್ತೆ ಸುಪ್ರೀಂ ಕೋರ್ಟಾಗಿ ಅವುಗಳನ್ನು ಮುಂದುವರಿಸಲಾಗುತ್ತೆ. ಹಾಗಾದರೆ ಸದ್ಯ ಇರುವಂಥ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಿರತಕ್ಕಂಥ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಜನವರಿ 28, 1950 ಇದನ್ನು ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನು ಯಾರು ಉದ್ಘಾಟನೆ ಮಾಡಿದರು, ಕಟ್ಟಡದ ಶಂಕುಸ್ಥಾಪನೆ ಯಾವಾಗ ಆಯಿತು, ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಕಟ್ಟಡದ ಪ್ರಮುಖ ಶಿಲ್ಪಿ ಯಾರು ಅನ್ನುವಂಥದ್ದನ್ನು ನಾವು ನಂತರ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದರೂ ಕೂಡ ಇದರಲ್ಲಿ ರಾಜ್ಯಶಾಸ್ತ್ರ ಕೂಡ ಬರುತ್ತೆ, ಜೊತೆಗೆ ಪ್ರಚಲಿತ ವಿದ್ಯಮಾನ ಬರುತ್ತೆ, ಇತ್ಯಾದಿ ಅಂಶಗಳನ್ನು ನಾವು ತಿಳ್ಕೊಳ್ತಾ ಸಾಗೋಣ. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ಸಂವಿಧಾನದ 124ನೇ ವಿಧಿ ಅನ್ವಯ ನೇಮಕ ಮಾಡ್ತಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಕೂಡ ರಾಷ್ಟ್ರಪತಿಗಳೇ ಬೋಧಿಸ್ತಾರೆ. ಸ್ನೇಹಿತರೆ ನೆನಪಿರಲಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ಸಂವಿಧಾನದ 124ನೇ ವಿಧಿ ಅನ್ವಯ ನೇಮಕ ಮಾಡ್ತಾರೆ. ಅಲ್ಲದೆ ನೇಮಕಗೊಂಡಿರತಕ್ಕಂಥ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಯವರೇ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂದರೆ ಒಟ್ಟು 31. ಅದರಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರಿರ್ತಾರೆ, 30 ಜನ ನ್ಯಾಯಾಧೀಶರುಗಳು ಇರ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗುತ್ತೆ. ಹಾಗಾದರೆ ಮಹಾಭಿಯೋಗ ಅಂದರೆ ಏನು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕರ್ತವ್ಯ ಲೋಪ ಎಸಗಿದಾಗ ಸಂಸತ್ತಿನ ಎರಡೂ ಸದನಗಳ ನಿರ್ದಿಷ್ಟ ಬಹುಮತಗಳ ಕೋರಿಕೆಯಂತೆ ರಾಷ್ಟ್ರಪತಿಗಳು ಅವರನ್ನು ಸೇವೆಯಿಂದ ವಜಾಗೊಳಿಸಬಹುದು. ಇದನ್ನೇ ನಾವು ಮಹಾಭಿಯೋಗ ಅಂತ ಕರಿತೀವಿ. ಹಾಗಾದರೆ ಈ ಮಹಾಭಿಯೋಗ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಲೋಕಸಭೆಯ ಕನಿಷ್ಠ 100 ಸದಸ್ಯರು ನ್ಯಾಯಮೂರ್ತಿಗಳ ಪದಚ್ಯುತಿ ನಿಲುವಳಿ ನೋಟಿಸ್ಗೆ ಸಹಿ ಹಾಕಿ ಅದನ್ನು ಸ್ಪೀಕರ್ಗೆ ಸಲ್ಲಿಸಬೇಕು. ಹಾಗೂ ರಾಜ್ಯಸಭೆಯ ಕನಿಷ್ಠ 50 ಸದಸ್ಯರು ಪದಚ್ಯುತಿ ನಿಲುವಳಿ ನೋಟಿಸ್ಗೆ ಸಹಿ ಹಾಕಿ ಅದನ್ನು ತಮ್ಮ ಸಭೆಯ ಸಭಾಧ್ಯಕ್ಷರಿಗೆ ಸಲ್ಲಿಸಬೇಕು. ಆಗ ಸ್ಪೀಕರ್ ಮತ್ತು ರಾಜ್ಯಸಭಾ ಸಭಾಧ್ಯಕ್ಷರು ಇಬ್ಬರೂ ಪರಸ್ಪರ ಚರ್ಚಿಸಿ ನಿಲುವಳಿ ನೋಟಿಸ್ಗೆ ಮನ್ನಣೆ ನೀಡಬೇಕೇ ಅಥವಾ ಬೇಡವೇ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಮನ್ನಣೆ ಕೊಡಬೇಕು ಅಂತ ಅನಿಸಿದಲ್ಲಿ ಸದರಿ ಆರೋಪದ ತನಿಖೆಯನ್ನು ನಡೆಸಲಿಕ್ಕೆ 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡ್ತಾರೆ. ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ವಿಶೇಷ ನ್ಯಾಯವಾದಿಗಳು ಇರ್ತಾರೆ. ಸದಸ್ಯರು ಆರೋಪದ ಆಧಾರದ ಮೇಲೆ ತನಿಖೆಯನ್ನು ನಡೆಸಿ ಆರೋಪ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಆರೋಪ ಪಟ್ಟಿಯ ಪ್ರತಿಯನ್ನು ಆರೋಪಿತ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾರವರಿಗೆ ಕಳುಹಿಸಿ ಆರೋಪಗಳಿಗೆ ಉತ್ತರವನ್ನು ನೀಡಲು CJIರವರಿಗೆ ಕಾಲಾವಕಾಶವನ್ನು ನೀಡಲಾಗುತ್ತೆ. CJI ವಿರುದ್ಧದ ಆರೋಪಗಳು ಹಾಗೂ CJI ನೀಡಿದ ಲಿಖಿತ ಉತ್ತರದ ಆಧಾರದ ಮೇಲೆ ಸಮಿತಿ ತನ್ನ ವರದಿಯನ್ನು ಮತ್ತೊಮ್ಮೆ ಸಿದ್ಧಪಡಿಸಿ ಸ್ಪೀಕರ್ ಅಥವಾ ರಾಜ್ಯಸಭಾ ಸಭಾಧ್ಯಕ್ಷರಿಗೆ ನೀಡುತ್ತೆ. ಸ್ಪೀಕರ್ ಅಥವಾ ಸಭಾಧ್ಯಕ್ಷರು ಸದರಿ ವರದಿಯನ್ನು ಸಂಬಂಧಪಟ್ಟ ಸಂಸತ್ತಿನಲ್ಲಿ ಮಂಡಿಸ್ತಾರೆ. ಆಮೇಲೆ ಸಮಿತಿಯ ವರದಿಯಲ್ಲಿ CJI ವಿರುದ್ಧದ ಆರೋಪದಲ್ಲಿ ಸತ್ಯಾಸತ್ಯತೆ ಕಂಡುಬಂದಲ್ಲಿ ಅಥವಾ CJI ಕರ್ತವ್ಯದಲ್ಲಿ ಲೋಪ ಎಸಗಿದ್ದು ಕಂಡುಬಂದಲ್ಲಿ ಸಂಬಂಧಪಟ್ಟ ಸಂಸತ್ ಸದನದಲ್ಲಿ ವರದಿಯ ಕುರಿತು ಚರ್ಚೆಯನ್ನು ನಡೆಸ್ತಾರೆ. ಸಂಸತ್ನ ಒಂದು ಸಭೆಯಲ್ಲಿ CJI ಪದಚ್ಯುತಿಗೊಳಿಸುವ ನಿರ್ಣಯಕ್ಕೆ ಬಹುಮತ ಲಭಿಸಿದ್ದೇ ಆದರೆ ಮತ್ತೊಂದು ಸದನದ ಅನುಮೋದನೆಗಾಗಿ ನಿರ್ಣಯವನ್ನು ರವಾನೆ ಮಾಡಲಾಗುತ್ತೆ. ಎರಡೂ ಸದನಗಳಲ್ಲಿ ನಿರ್ಣಯ ಅಂಗೀಕಾರವಾದರೆ ಬಳಿಕ ಆ ನಿರ್ಣಯವನ್ನು ರಾಷ್ಟ್ರಪತಿಗಳ ಅನುಮೋದನೆಗಾಗಿ ಕಳುಹಿಸಲಾಗುತ್ತೆ. ರಾಷ್ಟ್ರಪತಿಗಳ ಆದೇಶದ ನಂತರವಷ್ಟೇ CJIರವರನ್ನು ಸೇವೆಯಿಂದ ವಜಾಗೊಳಿಸಬಹುದು. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಭಾರತದಲ್ಲಿ ಇದುವರೆಗೆ ಯಾವುದೇ CJI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾರವರನ್ನು ಮಹಾಭಿಯೋಗದ ಮೂಲಕ ಪದಚ್ಯುತಿಗೊಳಿಸಿದ ಉದಾಹರಣೆಗಳು ಇಲ್ಲ. ಹಾಗೆಯೇ ಮಹಾಭಿಯೋಗದ ಪ್ರಕ್ರಿಯೆ ಪೂರ್ಣಗೊಳ್ಳಲು 6 ತಿಂಗಳು ಬೇಕಾಗುತ್ತೆ. ಆಗಸ್ಟ್ 28, 2017 ಪ್ರಮಾಣ ವಚನ ಸ್ವೀಕರಿಸಿ ದೇಶದ 45ನೇ CJI ಆಗಿದ್ದ
ದೀಪಕ್ ಮಿಶ್ರಾ ಅವರ ವಿರುದ್ಧ ಸಹೋದ್ಯೋಗಿ ನ್ಯಾಯಮೂರ್ತಿಗಳೇ ಆರೋಪ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಸದ್ಯದ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಇವರು 17ನೇ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ ಮತ್ತು ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಎಂ ವೆಂಕಯ್ಯ ನಾಯ್ಡು ಅವರು. ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಖಾಲಿ ಇದ್ದಾಗ ಸಿಜೆಐರವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಸಿಜೆಐರವರು ನಿವೃತ್ತಿ ಅಥವಾ ವಜಾಗೊಂಡ ನಂತರ ದೇಶದ ಯಾವುದೇ ನ್ಯಾಯಾಲಯಗಳಲ್ಲಿ ವಾದ ಮಾಡುವಂತಿಲ್ಲ. ಅಲ್ಲದೆ ಸಿಜೆಐರವರು ಮಾಸಿಕ 1 ಲಕ್ಷ ವೇತನವನ್ನು ಪಡೆದರೆ ಇತರೆ ನ್ಯಾಯಾಧೀಶರು ಕೇಂದ್ರ ಸಂಚಿತ ನಿಧಿಯಿಂದ 90,000 ಮಾಸಿಕ ಸಂಬಳವನ್ನು ಪಡೀತಾರೆ. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು ಅಂತಂದರೆ ಎಚ್ ಜೆ ಕಾಣಿಯಾರವರು. ಇವರು ಮೂಲತಃ ಗುಜರಾತ್ನವರು. ಇನ್ನು ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಅಂತಂದರೆ ಫಾತಿಮಾ ಬೀವಿ. ಇನ್ನು ಮೊದಲ ಮುಸ್ಲಿಂ ಸಿ ಜೆ ಐ ಯಾರು ಅಂದರೆ ಎಂ ಹಿದಾಯತ್ ಉಲ್ಲಾ ಅವರು. ಇವರು ಲಕ್ನೋ ಉತ್ತರ ಪ್ರದೇಶದವರು. ಮೊದಲ ದಲಿತ ಸಿ ಜೆ ಐ ಯಾರು ಅಂತಂದರೆ ಕೆ ಜಿ ಬಾಲಕೃಷ್ಣನ್. ಇವರು 37ನೇ ಸಿ ಜೆ ಐ ಆಗಿದ್ದರು. ಅಲ್ಲದೆ ಇವರದು ಮೂಲತಃ ಕೇರಳ. ಇನ್ನು ಪಾರ್ಸಿ ಸಮುದಾಯದ ಮೊದಲ ಸಿ ಜೆ ಐ ಯಾರು ಅಂತಂದರೆ ಎಸ್ ಎಚ್ ಕಪಾಡಿಯಾ, ಮೂಲತಃ ಮುಂಬೈನವರು. ಇನ್ನು ದೇಶದ 44ನೇ ಸಿ ಜೆ ಐ ಯಾರು ಅಂತಂದರೆ ಜೆ ಎಸ್ ಕೆಹರ್. ಇವರು 2017 ಜನವರಿ 4ರಿಂದ ಆಗಸ್ಟ್ 27, 2017ರವರೆಗೆ ಭಾರತದ ಸಿ ಜೆ ಐ ಆಗಿದ್ದರು. ಇನ್ನು 45ನೇ ಸಿ ಜೆ ಐ ಯಾರು ಅಂತಂದರೆ ದೀಪಕ್ ಮಿಶ್ರಾ. 28 ಆಗಸ್ಟ್ 2017ರಿಂದ 2 ಅಕ್ಟೋಬರ್ 2018ರವರೆಗೆ ದೇಶದ 45ನೇ ಸಿ ಜೆ ಐ ಆಗಿ ದೀಪಕ್ ಮಿಶ್ರಾ ಕರ್ತವ್ಯ ನಿರ್ವಹಿಸಿದ್ದಾರೆ. 46ನೇ ಸಿ ಜೆ ಐ ಯಾರು ಅಂತಂದರೆ ರಂಜನ್ ಗೊಗೋಯ್ ಅವರು. ಇವರು 3ನೇ ಅಕ್ಟೋಬರ್ 2018ರಿಂದ 17 ನವಂಬರ್ 2019ರವರೆಗೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇನ್ನು ಪ್ರಸ್ತುತ ದೇಶದ 47ನೇ ಸಿ ಜೆ ಐ ಆಗಿ ಶರದ್ ಅರವಿಂದ್ ಬೋಬ್ಡೆ, ಮೂಲತಃ ಮಹಾರಾಷ್ಟ್ರ. ಇವರು 18 ನವಂಬರ್ 2019ರಿಂದ ಪ್ರಚಲಿತ ಇಲ್ಲಿಯವರೆಗೆ ದೇಶದ 47ನೇ ಸಿ ಜೆ ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಶರದ್ ಅರವಿಂದ್ ಬೋಬ್ಡೆ ಅವರು 23 ಏಪ್ರಿಲ್ 2021ಕ್ಕೆ ನಿವೃತ್ತಿಯಾಗಲಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಕಟ್ಟಡದ ಕುರಿತಾಗಿರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಸುಪ್ರೀಂ ಕೋರ್ಟ್ ಕಟ್ಟಡದ ಶಂಕುಸ್ಥಾಪನೆ ಯಾವಾಗಾಯಿತು ಅಂದರೆ 1954 ಅಕ್ಟೋಬರ್ 24ರಂದು ಆಗುತ್ತೆ. ಇನ್ನು ಈ ಸುಪ್ರೀಂ ಕೋರ್ಟ್ನ ಕಟ್ಟಡವನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತಂದರೆ ಭಾರತದ ಮೊದಲ ರಾಷ್ಟ್ರಪತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಕಟ್ಟಡದ ಶೈಲಿ ಯಾವುದು ಅಂತಂದರೆ ಇಂಡೋ ಬ್ರಿಟಿಷ್ ಶೈಲಿಯಲ್ಲಿ ಈ ಕಟ್ಟಡ ಇರುವಂಥದ್ದು. ಜೊತೆಗೆ ಈ ಸುಪ್ರೀಂ ಕೋರ್ಟ್ ಕಟ್ಟಡದ ಪ್ರಮುಖ ಶಿಲ್ಪಿ ಯಾರು ಅಂತಂದರೆ ಗಣೇಶ್ ಭಿಕಾಜಿ ಡಿಯೋ ಲಾಲಿಕಾರ್. ಇನ್ನು ಈ ಸುಪ್ರೀಂ ಕೋರ್ಟ್ನ ಕಟ್ಟಡವನ್ನು ಒಟ್ಟು 17 ಎಕರೆ ವಿಸ್ತೀರ್ಣದಲ್ಲಿ ತ್ರಿಕೋಣಾಕೃತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ ಯಾವುದು ಅಂತಂದರೆ ಯಥೋ ಧರ್ಮಸ್ತಥೋ ಜಯಃ. ಯಥೋ ಧರ್ಮಸ್ತಥೋ ಜಯಃ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ ಆಗಿದೆ. ಸ್ನೇಹಿತರೆ, ಇದು ಸುಪ್ರೀಂ ಕೋರ್ಟ್ ಬಗ್ಗೆ ಇರತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ. ಸ್ನೇಹಿತರೆ, ನಾವು ಅಲ್ಲಿ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಅವರು ಕಲ್ಕತ್ತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಬಂದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥ ಒಂದು ಪದ ಬಂದಿರೋದರಿಂದ ಈ ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ಪ್ರಸ್ತುತ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಕೇವಲ ನಾವು ಇತಿಹಾಸ ಅಂತಂದುಕೊಳ್ಳಿ, ಇತಿಹಾಸವನ್ನು ಮಾತ್ರ ಬೋಧನೆ ಮಾಡ್ತಾ ಸಾಗೋದಿಲ್ಲ, ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ಕೂಡ ವಿವರಣಾತ್ಮಕವಾಗಿ ತಿಳ್ಕೊಳ್ತಾ ಸಾಗ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನನ್ನು ಒತ್ತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ಇನ್ನು ನಾವು ತಯಾರು ಮಾಡಿರ್ತಕ್ಕಂಥ ಈ ನೋಟ್ಸ್ನ PDFಗಳನ್ನು ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.blogspot.com PDFನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿಯೂ ಕೂಡ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಪ್ರಮುಖ ವಿಷಯಗಳ PDF ನೋಟ್ಸ್ಗಳನ್ನು, ಪ್ರಚಲಿತ ವಿದ್ಯಮಾನಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು, ಜೊತೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಗಳನ್ನು ನಾವು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಜೊತೆಗೆ ದೈನಂದಿನ ದಿನಪತ್ರಿಕೆಗಳ ಪ್ರಮುಖ ವಿಚಾರಗಳನ್ನು ಕೂಡ ಬೆಳಗ್ಗೆ 6ರಿಂದ 7 ಗಂಟೆಯ ಸಮಯದಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೋಬೇಕಾಗಿತ್ತು ಅಂತಂದರೆ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.blogspot.comಗೆ ನಿರಂತರವಾಗಿ ಭೇಟಿ ನೀಡಿ ಹಲವಾರು PDF ನೋಟ್ಸ್ಗಳನ್ನು ಪಡ್ಕೋಬೋದು. ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ
ಪ್ರಾಚೀನ ಸಾಹಿತ್ಯ ಗ್ರಂಥಗಳ ಅಧ್ಯಯನ ಯಾವ ರೀತಿ ಭಾರತದ ಸಂಶೋಧನೆಗೆ ಕಾರಣ ಆಯಿತು ಅನ್ನುವಂಥ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. 1784ರಲ್ಲಿ ವಿಲಿಯಂ ಜೋನ್ಸ್ ಅನ್ನುವಂಥವರು ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದವರು. ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್ ಅವರು. ಈ ವಿಲಿಯಂ ಜೋನ್ಸ್ ಅವರ ಗುರುಗಳಾಗಿರ್ತಕ್ಕಂಥ ಚಾರ್ಲಸ್ ವಿಲ್ಕಿನ್ಸ್ ಅವರು 1785ರಲ್ಲಿ ಭಗವದ್ಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದಿಸಿ ಪ್ರಕಟಿಸ್ತಾರೆ. ನಿಮಗೆ ನೆನಪಿರಲಿ, ಪರೀಕ್ಷೆಗಳಲ್ಲಿ ಈ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಇನ್ನು ಚಾರ್ಲಸ್ ವಿಲ್ಕಿನ್ಸ್ನ ಶಿಷ್ಯನಾಗಿರ್ತಕ್ಕಂಥ ವಿಲಿಯಂ ಜೋನ್ಸ್ 1787ರಲ್ಲಿ ಹಿತೋಪದೇಶವನ್ನು, 1789ರಲ್ಲಿ ಕಾಳಿದಾಸನ ಶಾಕುಂತಲವನ್ನು, 1792ರಲ್ಲಿ ಜಯದೇವನ ಗೀತ ಗೋವಿಂದವನ್ನು, 1794ರಲ್ಲಿ ಮನುವಿನ ಧರ್ಮಶಾಸ್ತ್ರಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಸ್ನೇಹಿತರೆ ನಿಮಗೆ ನೆನಪಿರಲಿ, ಹಿತೋಪದೇಶ, ಕಾಳಿದಾಸನ ಶಾಕುಂತಲ, ಗೀತ ಗೋವಿಂದ, ಮನುವಿನ ಧರ್ಮಶಾಸ್ತ್ರ ಇವುಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದ ವ್ಯಕ್ತಿ ಯಾರು ಅಂತಂದರೆ ವಿಲಿಯಂ ಜೋನ್ಸ್ ಅನ್ನುವಂಥವರು. ಒಟ್ಟಾರೆ ಇದು ಪ್ರಾಚೀನ ಭಾರತದ ಸಂಶೋಧನೆಯ ಕಾರ್ಯದಲ್ಲಿ ಸಾಹಿತ್ಯ ಗ್ರಂಥಗಳ ಅಧ್ಯಯನ ಯಾವ ರೀತಿ ನೆರವಾಯಿತು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಪುರಾತತ್ವ ಸಂಶೋಧನಾ ಕಾರ್ಯಗಳ ಮೂಲಕ ಅಂದರೆ ಭೂ ಉತ್ಖನನಗಳ ಶಾಸ್ತ್ರೀಯ ಅಧ್ಯಯನ ಆಗಿರ್ಬೋದು, ಪ್ರಾಚೀನ ನಾಣ್ಯಗಳ ಅಧ್ಯಯನ ಆಗಿರ್ಬೋದು, ಜೊತೆಗೆ ಶಾಸನಗಳ ಅಧ್ಯಯನದಿಂದ ಯಾವ ರೀತಿ ಪ್ರಾಚೀನ ಭಾರತದ ಸಂಶೋಧನೆ ಆಯಿತು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬಂಗಾಳದ ಏಷ್ಯಾಟಿಕ್ ಸೊಸೈಟಿ ಏನು ಮಾಡುತ್ತೆ ಅಂದರೆ ಸಂಸ್ಕೃತ ಗ್ರಂಥಗಳ ಅಧ್ಯಯನ ಜೊತೆಗೆ ಅವುಗಳನ್ನು ಆಂಗ್ಲ ಭಾಷೆಗೆ ಅನುವಾದಿಸುವುದು ಅಷ್ಟೇ ಅಲ್ಲದೆ 19ನೇ ಶತಮಾನದ ಆರಂಭದಲ್ಲಿ ಭಾರತದ ಪುರಾತತ್ವ ಅಂದರೆ ಪ್ರಾಚೀನ ಅವಶೇಷಗಳ ಸಂಶೋಧನೆ ಹಾಗೂ ಶಾಸ್ತ್ರೀಯ ಅಧ್ಯಯನಗಳತ್ತಲೂ ಕೂಡ ತನ್ನ ಗಮನವನ್ನು ಹರಿಸುತ್ತೆ. ವಿಲಿಯಂ ಜೋನ್ಸ್ ಅವರು ಸ್ಥಾಪನೆ ಮಾಡಿರತಕ್ಕಂಥ ಬಂಗಾಳದ ಏಷ್ಯಾಟಿಕ್ ಸೊಸೈಟಿ ಕೇವಲ ಶಾಸ್ತ್ರೀಯ ಗ್ರಂಥಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅದು ಭಾರತದ ಪುರಾತತ್ವ ಸಂಶೋಧನೆ ಹಾಗೂ ಶಾಸ್ತ್ರೀಯ ಅಧ್ಯಯನಗಳತ್ತ ಕೂಡ ಗಮನವನ್ನು ಹರಿಸುತ್ತೆ. 1838ರಲ್ಲಿ ಕಲ್ಕತ್ತಾದ ಟಂಕಸಾಲೆಯ ಅಧಿಕಾರಿಯಾಗಿದ್ದ ಹಾಗೂ ತನ್ನ ಅಪೂರ್ವ ಪ್ರತಿಭೆಯಿಂದ ಭಾರತೀಯ ಪುರಾತತ್ವ ಸಂಸ್ಥಾಪಕನೆನಿಸಿದ ಜೇಮ್ಸ್ ಪ್ರಿನ್ಸೆಪ್ ಪ್ರಪ್ರಥಮ ಬಾರಿಗೆ ಬ್ರಾಹ್ಮಿ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿ ಅಶೋಕನ ಶಾಸನಗಳನ್ನು ಓದುತ್ತಾನೆ. ಸ್ನೇಹಿತರೆ ನಿಮಗೆ ನೆನಪಿರಲಿ, ಅಶೋಕನ ಶಾಸನಗಳನ್ನು ಅಥವಾ ಬ್ರಾಹ್ಮಿ ಲಿಪಿಯನ್ನು ಪ್ರಪ್ರಥಮವಾಗಿ ಓದಿದ ವ್ಯಕ್ತಿ ಯಾರು ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್. ಜೇಮ್ಸ್ ಪ್ರಿನ್ಸೆಪ್ ಏನಾಗಿದ್ದ ಅಂತಂದರೆ 1838ರಲ್ಲಿ ಕಲ್ಕತ್ತದ ಟಂಕಸಾಲೆಯ ಅಧಿಕಾರಿಯಾಗಿದ್ದ. ಈ ಜೇಮ್ಸ್ ಪ್ರಿನ್ಸೆಪ್ ಅವರು ಏನು ಮಾಡ್ತಾರೆ ಅಂದರೆ ಪ್ರಥಮ ಬಾರಿಗೆ ಬ್ರಾಹ್ಮಿ ಲಿಪಿಯನ್ನು ಯಶಸ್ವಿಯಾಗಿ ಓದಿ ಅರ್ಥೈಸಿ ಅಶೋಕನ ಶಾಸನಗಳನ್ನು ಓದ್ತಾನೆ. ಇನ್ನು ಜೇಮ್ಸ್ ಪ್ರಿನ್ಸೆಪ್ನ ಸಹೋದ್ಯೋಗಿ ಮತ್ತು ಶಿಷ್ಯನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಐತಿಹಾಸಿಕ ಸ್ಮಾರಕಗಳ ಅಧ್ಯಯನದಲ್ಲಿ ತೊಡಗಿಸಿಕೊಳ್ತಾನೆ. 1862ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ನನ್ನು ಪುರಾತತ್ವ ಸರ್ವೇಕ್ಷಣಾಧಿಕಾರಿ ಅಂದರೆ ಆರ್ಕಿಯಾಲಜಿಕಲ್ ಸರ್ವೇಯರ್ ಎಂದು ನೇಮಕ ಮಾಡಲಾಗುತ್ತೆ. 1904ರಲ್ಲಿ ವೈಸ್ರಾಯ್ ಆಗಿ ಬಂದಿರತಕ್ಕಂಥ ಲಾರ್ಡ್ ಕರ್ಜನ್ ಭಾರತದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ವಿಸ್ತಾರ ಮಾಡಿ ಅದನ್ನು ಭಾರತೀಯ ಪುರಾತತ್ವ ಇಲಾಖೆ ಅಂತ ಬದಲಿಸ್ತಾನೆ. ಜೊತೆಗೆ ಅದಕ್ಕೆ ಉದಾರವಾದ ಧನ ಸಹಾಯವನ್ನು ಕೂಡ ನೀಡ್ತಾನೆ. ಹೀಗಾಗಿ ಲಾರ್ಡ್ ಕರ್ಜನನನ್ನು ಭಾರತೀಯ ಪುರಾತತ್ವ ಇಲಾಖೆಯ ಸ್ಥಾಪಕ ಅಂತ ಕರೆಯಲಾಗುತ್ತೆ. ಜೊತೆಗೆ ಲಾರ್ಡ್ ಕರ್ಜನ್ 1904ರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಎನ್ಸಿಯಂಟ್ ಮಾನ್ಯುಮೆಂಟ್ಸ್ ಪ್ರಿಸರ್ವೇಷನ್ ಆ್ಯಕ್ಟ್ ಅನ್ನು ರೂಪಿಸ್ತಾರೆ. ಸಿಂಧಿ ಭಾಷೆಯಲ್ಲಿ ಮಹೆಂಜೊದಾರೊ ಅಂತಂದರೆ ಸತ್ತವರ ಅಥವಾ ಮಡಿದವರ ದಿಬ್ಬ ಅಂತ ಆಗುತ್ತೆ. ಇನ್ನು 1922ರಲ್ಲಿ ಆರ್ ಡಿ ಬ್ಯಾನರ್ಜಿರವರು ಸಿಂಧ್ನಲ್ಲಿ ಮೊಹೆಂಜೊದಾರೊ ದಿಬ್ಬದ ಮೇಲೆ ಬೌದ್ಧ ಸ್ತೂಪದ ಸ್ಥಳದಲ್ಲಿ ಉತ್ಖನನವನ್ನು ಆರಂಭಿಸ್ತಾರೆ. ಅಲ್ಲಿ ಸಿಕ್ಕ ಮಡಕೆ ಚೂರುಗಳು, ಮುದ್ರೆಗಳು, ಕಟ್ಟಡಗಳ ಅವಶೇಷಗಳು ಬೆಳಕಿಗೆ ಬಂದ ಕೂಡಲೇ ಅದೊಂದು ಪ್ರಾಚೀನ ನಾಗರಿಕತೆಗೆ ಸೇರಿರತಕ್ಕಂಥ ಅವಶೇಷಗಳು ಅಂತ ಬ್ಯಾನರ್ಜಿ ಘೋಷಿಸಿಬಿಡ್ತಾರೆ. ಇನ್ನು 1921ರಲ್ಲಿ ದಯಾರಾಮ್ ಸಹಾನಿ ಪಂಜಾಬ್ದಲ್ಲಿನ ಹರಪ್ಪದಲ್ಲಿ ಭೂ ಉತ್ಖನನಗಳನ್ನು ನಡೆಸ್ತಾರೆ. 1945ರ ಹೊತ್ತಿಗೆ ಭಾರತದ ವಾಯುವ್ಯ ಭಾಗದ ವಿವಿಧ ಕಡೆಗಳಲ್ಲಿ 37ಕ್ಕೂ ಹೆಚ್ಚು ಐತಿಹಾಸಿಕ ಸ್ಥಳಗಳನ್ನು ಸಂಶೋಧನೆ ಮಾಡಲಾಗುತ್ತೆ. ಇದು ಒಟ್ಟಾರೆ ಭಾರತದ ಸಂಶೋಧನೆ ಅಥವಾ ಪ್ರಾಚೀನ ಭಾರತದ ಸಂಶೋಧನೆಗೆ ಸಹಾಯಕವಾಗಿರತಕ್ಕಂಥ ಸಾಹಿತ್ಯಿಕ ಮತ್ತು ಪುರಾತತ್ವ ಅಂಶಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಇದುವರೆಗೂ ತಿಳ್ಕೊಂಡ್ವಿ. ಹಾಗಾದರೆ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಾಚೀನ ಹೆಸರುಗಳು ಯಾವುವು, ಯಾರ ಮೂಲದಿಂದ ಭಾರತಕ್ಕೆ ಈ ಹೆಸರುಗಳು ಬಂದವು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಜೊತೆಗೆ ವಿಡಿಯೋದ ಕುರಿತಾಗಿರ್ತಕ್ಕಂಥ ನಿಮ್ಮ ಸಲಹೆ, ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸಲಹೆಗಳಿಗೆ ಸದಾ ಸ್ವಾಗತ ಇರುತ್ತೆ, ಯಾಕಂದರೆ ನಾವು ಪರಿಪೂರ್ಣ ಅಲ್ಲ.
ಇನ್ನೂ ಕಲೀಲಿಕ್ಕೆ ಸಾಕಷ್ಟು ಇದೆ. ಆದ್ದರಿಂದ ತಪ್ಪುಗಳು ಏನಾದರೂ ಆಗಿತ್ತು ಅಂತಂದರೆ, ವೀಡಿಯೋಗಳಲ್ಲಿ ತಪ್ಪುಗಳು ಏನಾದರೂ ಇತ್ತು ಅಂದರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾವು ಮುಂದಿನ ವೀಡಿಯೋಗಳಲ್ಲಿ ಅವುಗಳನ್ನು ಸರಿಪಡಿಸಿಕೊಂಡು ಇನ್ನೂ ಉತ್ತಮ ಗುಣಮಟ್ಟದ ವೀಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹಾಕಿರತಕ್ಕಂಥ PDF ನೋಟ್ಸ್ಗಳನ್ನು ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.blogspot.com ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಇದರ PDFನ್ನು ನೀವು ಪಡಿಬೇಕಾಗಿತ್ತು ಅಂದರೆ ಈಗಲೇ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.blogspot.com ಹೋಗಿ ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.